ಇದು ಹಿಡಕಲ್ ಡ್ಯಾಮ್ ನಿಂದ ಘಟಪ್ರಭಾ ನದಿಗೆ ನೀರು ಬಿಡುಗಡೆ ಆಗಿದೆ. ಬೆಳಗಾವಿ ಜಿಲ್ಲೆಗೆ ಗೋಕಾಕ್ನಲ್ಲಿ ಮತ್ತೆ ಪ್ರವಾಹದ ಭೀತಿ ಉಂಟಾಗಿದೆ. ದನದ ಪೇಟೆಗೆ ಮಳೆ ನೀರು ನುಗ್ಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಪ್ರವಾಹದ ಭೀತಿಯಿಂದ ಗ್ರಾಮ ತೊರಿತಾ ಇದ್ದಾರೆ ಜನ. ಜಾನುವಾರು ಮಕ್ಕಳು ಸಾಮಗ್ರಿಗಳೊಂದಿಗೆ ಸ್ಥಳಾಂತರವಾಗ್ತಾ ಇದ್ದಾರೆ. ನದಿ ತೀರದ ಗ್ರಾಮಗಳಲ್ಲಿ ಡಂಗೂರ ಸಾರಿ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಬೇರೆ ಕಡೆಗೆ ಶಿಫ್ಟ್ ಆಗಿ ಅನ್ನುವಂತಹ ಸೂಚನೆಯನ್ನ ಡಂಗೂರ ಸಾರೋದರ ಮುಖಾಂತರವಾಗಿ ಅಲ್ಲಿ ನೀಡಲಾಗ್ತಾ ಇದೆ. ಹಿಡಕಲ್ ಡ್ಯಾಮ್ ನಿಂದ ಘಟಪ್ರಭಾ ನದಿಗೆ ನೀರು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ದನದ ಪೇಟೆಗೆ ಮಳೆ ನೀರು ನುಗ್ಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಪ್ರವಾಹದ ಭೀತಿಯಿಂದ ಗ್ರಾಮ ತೊರಿತಾ ಇದ್ದಾರೆ ಆ ಭಾಗದ ಜನರು. ಮಕ್ಕಳು ಜಾನುವಾರು ಸಾಮಗ್ರಿಗಳೊಂದಿಗೆ ಆ ಭಾಗದಿಂದ ಬೇರೆ ಕಡೆಗೆ ಸ್ಥಳಾಂತರಗೊಳ್ಳುತ್ತಾ ಇದ್ದಾರೆ. ನದಿ ತೀರದ ಗ್ರಾಮಗಳಲ್ಲಿ ಡಂಗೂರ ಸಾರಿ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಮತ್ತೊಂದೆಡೆ ನವಿಲು ತೀರ್ಥ ಡ್ಯಾಮ್ ನಿಂದ ಹೆಚ್ಚುವರಿ ನೀರನ್ನ ಬಿಟ್ಟಿರುವ ಪರಿಣಾಮ ಸುನ್ನಾಳ ಗ್ರಾಮದ ಸರ್ಕಾರಿ ಶಾಲೆಗೆ ನದಿ ನೀರು ನುಗ್ಗಿದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಶಾಲೆ ಸಂಪೂರ್ಣವಾಗಿ ನೀರಿನಿಂದ ಆವೃತಗೊಂಡಿದೆ. ಸುನ್ನಾಳ ಗ್ರಾಮದ ಸರ್ಕಾರಿ ಶಾಲೆಗೆ ನದಿ ನೀರು ನುಗ್ಗಿದೆ. ಗ್ರಾಮದ 20 ಕ್ಕೂ ಅಧಿಕ ಮನೆಗಳು ಕೂಡ ಜಲಾವೃತಗೊಂಡಿವೆ. ಬೆಳಗಾವಿ ಜಲಾಶಯದಿಂದ 25000 ಕ್ಯೂಸೆಕ್ ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಲಪ್ರಭಾ ನದಿ. ಬೆಳಗಾವಿಯ ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮ, ಈ ಸುನ್ನಾಳ ಗ್ರಾಮದ ಸರ್ಕಾರಿ ಶಾಲೆ ಸಂಪೂರ್ಣ ನದಿ ನೀರಿನಿಂದ ಆವೃತಗೊಂಡಿರುವಂತದ್ದು. ಶಾಲೆಯ ಒಳಗು ಕೂಡ ನೀರು ನುಗ್ಗಿದೆ. ಬೆಳಗಾವಿ ಜಲಾಶಯದಿಂದ 25000 ಕ್ಯೂಸೆಕ್ ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಲಪ್ರಭಾ ನದಿ.